ಅಂತರ ಪಟ ಅಂತರ ಪಟ. ನೀನು ಅವಳಿಗೆ ಕಾದು ಪ್ರಯೋಜನ ಇಲ್ಲ, ಯಾಕಂದ್ರೆ ಅವಳು ಇಷ್ಟು ಬೇಗ ಮನೆಗೆ ಬರಲ್ಲಪ್ಪ. ಸುಮ್ಮನೆ ಯಾಕೆ ನೀನು ಸಮಯ ವ್ಯರ್ಥ ಮಾಡ್ಕೋತೀಯ, ನೀನು ಹೋಗು. ಕೆಂಪಮ್ಮಜಿಯವರೇ, ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ನಾನು ಅವ್ರನ್ನ ನೋಡಿದೆ ಹೋಗಲ್ಲ. ಬಾವಾ, ಈಗ ಹೇಳಿ, ಆರಾಧನವ್ರಿಗೆ ಏನೋ ತೊಂದರೆ ಆಗಿದೆ, ಸಹಾಯ ಬೇಕು ಅಂತ ಹೇಳಿದ್ರಲ್ಲ, ಹೇಳಿ ಏನಾಯ್ತು, ಏನ್ ಕಷ್ಟ? ಅಯ್ಯೋ ಅಳಿ, ಅಂದ್ರೆ ಏನು ಅಂತ ಹೇಳದ ಹುಡುಗಿ ಕಷ್ಟನ? ಅವ್ಳು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಅದೇನೋ ಸಮಸ್ಯೆ ಅಂತ. ಈಗ ಅದನ್ನೆಲ್ಲ ಇವ್ರ ಮುಂದೆ ಯಾಕೆ ಹೇಳ್ತಿದ್ದೀರಾ? ನೀನ್ ಸುಮ್ನೆ ಇರೋರೈತೆ, ನಿನ್ಗೇನು ಗೊತ್ತಾಗಲ್ಲ. ನಿನ್ ಮಗಳಿಗಂತೂ ನೀನ್ ಸಹಾಯ ಮಾಡಲ್ಲ, ನನ್ನ ಸಹಾಯನೇ ತಗೊಳಲ್ಲ. ಕೊನೆ ಪಕ್ಷ ನಮ್ಮ ಅಳಿಯಂದ್ರಾದ್ರೂ ಏನಾದ್ರೂ ಸಹಾಯ ಮಾಡ್ತಾರೇನೋ ಅಂತ. ಇದು ಯಾವ ಹೊಸ ನಾಟಕನೋ. ಒಟ್ಟಿನಲ್ಲಿ ಇವರಿಬ್ಬರಿಂದ ಆರಾಧನಾಗೆ ನೆಮ್ಮದಿನೇ ಇಲ್ಲ. ಹೇಳಿ ಮಾವ, ಏನಾಯ್ತು? ಅಯ್ಯೋ, ಅದೇನು ಅಂತ ಹೇಳಿ ಅಳಿ, ಅಂದ್ರೆ ಆರಾಧನಾ ಕಂಪ್ನಿ ಕೆಲಸ ಮಾಡ್ತಾ ಇದ್ಲಲ್ಲ, ಆ ಕಂಪ್ನಿನ ಮುಚ್ಚೋಯ್ತಂತೆ. ಅವಳು ವಹಿಸ್ಕೊಂಡಿರೋ ಮದುವೆ ಮಾಡ್ಲೇಬೇಕು ಅಂತ ಆಟ ಆಡಿದ್ ಕುಂತವಳೆ ಅಳಿ. ಅಂದ್ರೆ ಅದಕ್ಕೆ ಸಾಲ ಬೇಕಂತೆ. ಆ ಸಾಲಕ್ಕೋಸ್ಕರ ಬೀದಿ ಬೀದಿಲೆಲ್ಲ ಅಲಿತಾ ಇದ್ದಾಳೆ ಅಳಿ. ಅಂದ್ರೆ ಆರಾಧನವರು ಇಷ್ಟೊಂದು ಕಷ್ಟದಿದ್ದಾರೆ ಅಂತ ಕೇಳಿ ಆಲ್ರೆಡಿ ಕೆತ್ತಡ ಭಾವ. ಇಷ್ಟಕ್ಕೂ ನಾನಿರುವಾಗ ಆರಾಧನವರು ಎಲ್ಲೆಲ್ಲ ಯಾಕೆ ಅಲ್ಲಿಬೇಕು ಭಾವ? ಪುರುಷೋತ್ತಮ ಅಂದ್ರೆ ಯಾರೇಳಿ? ಪುರುಷರಲ್ಲೇ ಉತ್ತಮ ಅಂತ. ಆದ್ರೆ ಐ ಮೀನ್, ಇರಬರ ಎಲ್ಲ ಹುಡುಗರಲ್ಲೂ ಐ ಆಮ್ ದ ಗ್ರೇಟ್ ಪುರುಷಿ ಅಂತ. ನನ್ನಂತ ಹುಡುಗ ಅವ್ರ ಜೀವನದಲ್ಲಿ ಇದ್ದಾನೆ ಅಂತಂದ್ಮೇಲೆ ಅವ್ರಿಗೆ ಕಷ್ಟ ಅಲ್ಲ, ಕಣ್ಣಲ್ಲಿ ಕಸ ಬಿಡೋಕು ನಾನು ಬಿಡಲ್ಲ. ಎಲ್ಲ ನಾನು ನೋಡ್ಕೊತೀನಿ ಮಾವ. ನಿನ್ ಸಹಾಯನ ಅವಳು ತಗೊಳಲ್ಲ ಅಂತ ಗೊತ್ತಿದ್ರು ಯಾಕೆ ಒದ್ದಾಡ್ತಿದ್ಯಪ್ಪ? ಈಗಾಗ್ಲೇ ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ. ಅವಳನ್ನ ಮತ್ತಷ್ಟು ನೋಯಿಸ್ಬೇಡಪ್ಪ, ಅವಳು ಬರಕ್ ಮುಂಚೆ ದಯವಿಟ್ಟು ಹೊರಟೋಗು. ರೇವತಿ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನ್ನ ಮಗಳಿಗಾಗೋ ಸಹಾಯಕ್ಕೆ ನೀನೇ ಮುಳುವ ಆಗ್ತಾ ಇದೆಯಲ್ಲೇ. ಇವತ್ತು ಆರಾಧನವ್ರು ಬರೋದು ಎಷ್ಟೊತ್ತರ ಆಗ್ಲಿ, ನಾನು ಇಲ್ಲೇ ಕುದುರಿರ್ತೀನಿ. ಇದು ನನ್ನ ಶಪಥ. ಅಳಿ ಅಂದ್ರೆ ಏನಾದ್ರೂ ಸ್ವಲ್ಪ ಜ್ಯೂಸ್? ಅದೊಂದು ನಾನು ಅವ್ರು ಬರೋದಂಕ ನನ್ನ ನೀರು ಕುಡಿಯಲ್ಲ. ಶಪಥ ಮಾಡಿ. ಶಪಥ? ನಿಜಾನ? ಆ ಚಾಂದಿನಿ ಅಷ್ಟೊಂದು ಕಷ್ಟ ಪಡ್ತಿದ್ದಾಳಂತ? ಎಸ್ ಮ್ಯಾಮ್, ಎಲ್ಲ ಕಡೆ ಸಾಲ ಕೇಳ್ತಿದ್ದಾರೆ, ಬಟ್ ಅವಳನ್ನ ನಂಬಿ ಸಾಲ ಕೊಡಕ್ ಯಾರು ಧೈರ್ಯ ಮಾಡ್ತಾ ಇಲ್ಲ. ಕೊಡಬಾರ್ದು. ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಮಾಡಿದ್ದು. ಎಲ್ಲ ಕಡೆ ಅಲ್ದು ಅಲ್ದು ಸಾಕಾಗಿ ಕೊನೆಗೆ ನನಗೆ ಈ ಸಾರಾನೇ ಗತಿ ಅಂತ ಇಲ್ಲಿಗೆ ಬರಬೇಕು. ಸಾರಾ, ಸಾರಾ,
ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ಯಾಕೆ ಹಿಂಗ್ ಮಾಡ್ದೆ? ಗೈಸ್, ಟೇಕ್ ಅ ಸ್ಮಾಲ್ ಬ್ರೇಕ್. ಈಗ ಸಾಲಕ್ಕಾಗಿ ಅಲ್ಲಿ ಇಲ್ಲಿ ಅಲಿತಿರೋ ನೀನು ನನ್ನ ಅಂಡರ್ ಬಂದ್ರೆ ಒಳ್ಳೆ ಸ್ಯಾಲ್ರಿ ಆದ್ರೂ ತಗೋಬಹುದು. ಎಕ್ಸ್ಪೀರಿಯನ್ಸ್ ಇದೆ ನಿನ್ಗೆ, ನಿನ್ಗೆ ಒಳ್ಳೆ ಪೊಸಿಷನ್ಗೆ ಹೈಯರ್ ಮಾಡ್ತೀನಿ. ನಿನ್ನ ಎಕ್ಸ್ಪೀರಿಯನ್ಸ್ ಇಂದ ಶುಭಮಸ್ತುಗೂ ಹೆಲ್ಪ್ ಆಗ್ಲಿ. ಹಾ, ಇದು ಆಗೋದೇ ಇಲ್ಲ ಅಂತಂದ್ರೆ ನನ್ನ ಹತ್ರ ಇನ್ನೊಂದು ಆಪ್ಷನ್ ಇದೆ. ನೀವಿಬ್ರು ನನಗ್ ಮಾಡಿರೋ ಅವಮಾನಕ್ಕೆ ನನ್ನ ಹತ್ರ ಕ್ಷಮೆ ಕೇಳಬೇಕು. ಅದರಲ್ಲೂ ಆ ಆರಾಧನ ನನ್ನ ಕಾಲಿಗೆ ಬಿದ್ದು, ಸಾರಾ ಮೇಡಮ್, ಇನ್ನೊಂದ್ಸಲ ನಿಮ್ಮನ್ನ ಎದುರಾಕೊಳ್ಳಲ್ಲ, ಸವಾಲ್ ಹಾಕಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಬೇಡ್ಕೋಬೇಕು. ಇದು ಓಕೆನಾ? ನೋ, ಸಾಧ್ಯನೇ ಇಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ನೀನು ಏನ್ ಮಾಡಿದ್ರು ಇಲ್ಲಿ ನಡೆಯುತ್ತೆ ಅಂತನಾ? ಮಾರ್ಕೆಟ್ ಅಲ್ಲಿ ನೀನ್ ಮಾತ್ರ ಟಾಪ್ ಅಲ್ಲಿ ಇರ್ಬೇಕಾ? ನೀನ್ ಗೆಲ್ಲದಕ್ಕೆ ಯಾರನ್ನ ಬೇಕಾದ್ರೂ ತುಳಿತೀಯ ಅಲ್ವಾ? ಈ ತರದಲ್ಲಿ ಅನ್ಯಾಯದಿಂದ ಗೆಲ್ಲೋ ಗೆಲುವು ಯಾಕೆ ಬೇಕು ನಿನಗೆ? ಈ ತರ ಚೀಪಾಗಿ ಬದುಕೋರು ಇರ್ತಾರ? ಏ ಚಾಂದಿನಿ, ನೋಡು ಸಾರ, ನೀನೇನೇ ಮಾಡಿದ್ರು ನಾನಾಗ್ಲಿ ಆರಾಧನ ಆಗ್ಲಿ ನಿನ್ನ ಹತ್ರ ಸಾರಿ ಕೇಳೋ ಸೀನೇ ಇಲ್ಲ. ನಿನ್ನ ಅಂಡರ್ನಲ್ಲಿ ಕೆಲ್ಸನೂ ಮಾಡಲ್ಲ. ಶಿವಾನಿ ಮಗನ್ ಮಗ್ವೆನ ಕಲ್ಯಾಣ ಮಸ್ತು ಕಂಪನಿನೇ ಮಾಡತ್ತೆ. ನೀನ್ ಏನೂ ಮಾಡಕ್ಕಾಗಲ್ಲ. ನಾನ್ ಸತ್ರು ನಿನ್ ಮುಂದೆ ತಲೆ ಬಾಗಲ್ಲ. ನೆನ್ಪಿಟ್ಕೋ, ಹಾಗಿದ್ರೆ ಸಾಯ್ತೀಯ ಬಿಡು. ಕಮ್ ಆನ್ ಚಾಂದಿನಿ, ಆಫರ್ ಇಸ್ ಸ್ಟಿಲ್ ಓಪನ್. ಯಾಕೆ ಆಗ್ಲಿಂದ ನೋಡ್ತಾ ಇದೀನಿ ಒಳ್ಳೆ ಬೆತ್ತರ ಓಡಾಡ್ತಾ ಇದೀಯಾ? ಇವಾಗ ಟೈಮ್ ಎಷ್ಟ್ರಿ? ನಿಮ್ ಮಗಳು ಯಾರ ಜೊತೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ಹೇಳದೆ ಹೋದಳು, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ ಅಂದ್ರೆ ಏನರ್ಥ? ಲೈ, ಎಲ್ಲೋ ಫ್ರೆಂಡ್ ಜೊತೆ ಪಾನಿಪುರಿನೋ ಪಾಪಜ್ಜನೋ ತಿನ್ಕೊಂಡು ಲೇಟ್ ಆಗಿರ್ತದೆ. ಈಗೇನ್ ಮಧ್ಯರಾತ್ರಿ ಆಗಿದ್ಯಾ? ರೇವತಿ, ನಿನ್ನ ಮಗಳು ಎಷ್ಟೊತ್ತಿಗೆ ಬಂದ್ರು ನಿನ್ ಕಣ್ಣಿ ಕಾಣದೇ ಇಲ್ಲ ಅಲ್ಲ ರೀ? ಎಲ್ಲದಕ್ಕೂ ಯಾಕ್ರಿ ಆರಾಧನ ಮಧ್ಯೆ ತರ್ತೀರಾ? ಅವಳು ಕೆಲಸ ಮಾಡೋ ಹುಡುಗಿ, ಒಂದೊಂದ್ ದಿನ ತಡ ಆಗುತ್ತೆ. ಹೋಗು, ನನ್ಗೋಸ್ಕರ ಜ್ಯೂಸ್ ಮಾಡ್ಕೊಂಬಾ. ಮಾತ್ ಮರ್ಸ್ಬೇಡ, ನಾನ್ ಕೇಳಿದ್ದು ಉತ್ತರ ಕೊಡು. ಕಾರಲ್ಲಿ ಯಾರ ಜೊತೆ ಹೋಗಿದ್ದೆ? ಲೈ, ಏನೇ ಅವಾಗ್ಲಿಂದ ಅದೇನೋ ಕಾರು ಕಾರು ಅಂತ ಅವಳು ಜೀವ ತೆಗಿತಾ ಇದೀಯಾ? ಏನ್ ನನ್ ಮಗಳಿಗೆ ಯಾರು ಶ್ರೀಮಂತರ ಫ್ರೆಂಡ್ಸ್ ಇರ್ಬಾರ್ದ ಹೇಗೆ? ಲೈ, ಇವಳು ನನ್ನ ಮಗಳು, ಇವಳು ಕೆಲ್ಸಕ್ ಬರ್ದವ್ರ ಜೊತೆ ಎಲ್ಲ ಸುತ್ತಲ್ಲ. ಮ್ಯಾಮ್, ಇವತ್ತು ನಾನು ಮತ್ತೆ ರಾಜ್ ತುಂಬಾ ಕಡೆ ಓಡಾಡಿದ್ವಿ, ಆದ್ರೆ ಎಲ್ಲೂ ಸಾಲ ಸಿಗ್ಲಿಲ್ಲ. ನಂದು ಅದೇ ಕತೆ ಆಗಿದೆ ಆರಾಧನ, ಎಲ್ಲೂ ಲೋನ್ ಸಿಗ್ತಾ ಇಲ್ಲ, ನನ್ನ ಸೋರ್ಸಸ್ ಎಲ್ಲ ಬ್ಲಾಕ್ ಆಗಿದೆ. ಐ ಡೋಂಟ್ ನೋ ವಾಟ್ ಟು ಡೂ. ಹೆದ್ರಬೇಡಿ ಮ್ಯಾಮ್, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಆರಾಧನ, ಆ ಸಾರ ನಮ್ಮನ್ನ ಇಷ್ಟಕ್ಕೆ ಬಿಡೋ ಯೋಚನೆನಲ್ಲಿಲ್ಲ. ಈಗ ನನ್ ಜೊತೆ ನೀನ್ ಕೂಡ ಅವಳು ಟಾರ್ಗೆಟ್ ಆಗಿದ್ಯಾ? ನಿನ್ಗೆ ಹೆಜ್ಜೆ ಹೆಜ್ಜೆಗೂ ತೊಂದ್ರೆ ಕೊಡ್ತೀನಿ ಅಂತ ಹೇಳಿದಾಳ ಅವಳು. ಸಮಸ್ಯೆಗೆ ಸಮಸ್ಯೆನ ಕೊಡೋರ್ಗೆ ಹೆದ್ರುಕೊಂಡು ಸುಮ್ನೆ ಕುತ್ಕೊಳ್ಳೋಳಲ್ಲ ಮ್ಯಾಮ್. ನಾನು ಮೋಸದಿಂದ ಇನ್ನೊಬ್ರನ್ನ ಸೋಲ್ಸೋರು ಯಾವತ್ತೂ ಗೆಲ್ಲಲ್ಲ. ನ್ಯಾಯವಾಗಿ ಕೆಲಸ ಮಾಡೋರು ಯಾವತ್ತೂ ಸೋಲಲ್ಲ ಅಂತ ನಂಬಿರೋಳು ನಾನು.
ನಾಳೆ ಒಂದ್ ಕಡೆ ಸಾಲ ಸಿಗೋ ಅವಕಾಶ ಇದೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಓಕೆ, ಟ್ರೈ ಯೋರ್ ಬೆಸ್ಟ್ ಆರಾಧನಾ. ಅಟ್ ಎನಿ ಕಾಸ್ಟ್ ನಾಳೆಯಿಂದ ನಾವು ಕೆಲಸ ಶುರು ಮಾಡಲೇಬೇಕು.